ಎಲ್ಲರಿಗೂ ನಮಸ್ಕಾರ. ಕವಿ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ ಮೇಲೆ ತಿಳ್ಕೊಳ್ಳೇಬೇಕಾದ ಮುಖ್ಯವಾದ ವಿಷಯ ಅಂದರೆ ಕಾಪಿರೈಟ್ ಕ್ಲೈಮ್ ಅಂದರೆ ಏನು ಅಂತ. ಕಾಪಿರೈಟ್ ಕ್ಲೈಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಕಾಪಿರೈಟ್ ಅಂದರೆ ಏನನ್ನ ನೋಡೋಣ. ಈಗ ನೀವು ಒಂದು ಫಿಲ್ಮ್ನ ನಿರ್ದೇಶನ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಫಿಲಮ್ನ ನೀವು ರಿಜಿಸ್ಟರ್ ಮಾಡಿರ್ತೀರಾ. ರಿಜಿಸ್ಟರ್ ಮಾಡಿದ್ಮೇಲೆ ಆ ಫಿಲಮ್ನಲ್ಲಿ ಬರೋ ಎಲ್ಲ ವಿಡಿಯೋ ಆಡಿಯೋ ಮತ್ತು ಮ್ಯೂಸಿಕ್ನ ಹಕ್ಕುದಾರರು ನೀವೇ ಆಗಿರ್ತೀರ. ಆಗ ನಿಮ್ಮ ಫಿಲ್ಮ್ ವಿಡಿಯೋ ಅಥವಾ ಆಡಿಯೋವನ್ನು ಬೇರೆಯವರು ಅವರ ವಿಡಿಯೋಗೆ ಆ್ಯಡ್ ಮಾಡಿ ಹಾಕಿದರೆ ಇದನ್ನು ನಾವು ಕಾಪಿರೈಟ್ ಪ್ರಾಬ್ಲಮ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಇನ್ನೊಬ್ಬರ ಶ್ರಮವನ್ನು ನಾವು ಕಿತ್ಕೊಂಡ್ರೆ ಅದನ್ನು ನಾವು ಕಾಪಿರೈಟ್ ಅಂತ ಕರಿತೇವೆ. ಈಗ ಕಾಪಿರೈಟ್ ಕ್ಲೈಮ್ ಅಂದರೆ ನಿಮ್ಮ ಫಿಲಮ್ನಲ್ಲಿರೋ ಆಡಿಯೋ ಅಥವಾ ಮ್ಯೂಸಿಕ್ಕನ್ನು ನಾನು ನನ್ನ ವಿಡಿಯೋಗೆ 20 ಸೆಕೆಂಡ್ ಅಥವಾ 30 ಸೆಕೆಂಡ್ಗಳ ಕಾಲ ಆ್ಯಡ್ ಮಾಡಿಕೊಂಡ್ರೆ ಆಗ ನೀವು ನನಗೆ ಕಾಪಿರೈಟ್ ಕ್ಲೈಮನ್ನು ಕೊಡಬಹುದು. ನೀವು ನನಗೆ ಕಾಪಿರೈಟ್ ಕ್ಲೈಮನ್ನು ಕೊಟ್ಟಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ನು ಬರೋದಿಲ್ಲ. ಆದರೆ ಆ ವಿಡಿಯೋ ಗಳಿಸುವ ಹಣ ಮಾತ್ರ ಆ ಫಿಲಮ್ನ ನಿಜವಾದ ಓನರ್ಗೆ ಹೋಗುತ್ತೆ. ಸೊ ಕಾಪಿರೈಟ್ ಕ್ಲೈಮಿಂದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಆ ವಿಡಿಯೋ ಗಳಿಸೋ ಹಣ ಮಾತ್ರ ಅಲ್ಲಿನ ನಿಜವಾದ ಓನರ್ಗೆ ಸೇರುತ್ತೆ. ಈ ಕಾಪಿರೈಟ್ ಕ್ಲೈಮಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋ ಸಂದರ್ಭ ಖಂಡಿತ ಬರೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.